ಈ ಒಂದು ಕ್ರೀಡಾಕೂಟನ ಆಯೋಜನೆ ಮಾಡಲಾಗಿತ್ತು. ಏನು ಇದು ಫೆಬ್ರವರಿನಲ್ಲಿ ಕೂಡ ಕಂಡಕ್ಟ್ ಬರುತ್ತೆ ಮಾರ್ಚ್ ನಲ್ಲಿ, ಹಾಗಾಗಿ ಬೇಗ ಈ ಒಂದು ಕ್ರೀಡಾಕೂಟನ ಆಯೋಜಿಸಬೇಕು ಅಂತ ಅತ್ಯಂತ ತರಾತುರಿಯಲ್ಲಿ. ಇದು ಆಲ್ರೆಡಿ ಮೊನ್ನೆ ಕೂಡ ನಮ್ಮ ರಾಜ್ಯ ಮಟ್ಟದ ಸಮ್ಮೇಳನ ಇತ್ತು, ಆ ಸಮ್ಮೇಳನ ಭಾಗವಹಿಸಿದ ಎರಡೇ ತಿಂಗಳಲ್ಲಿ ಗ್ಯಾಪ್ ಅಲ್ಲಿ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ಮುಗಿಸ್ಬೇಕು ಅಂತೇಳಿ ಮೊನ್ನೆ ಜಿಲ್ಲಾಧಿಕಾರಿಗಳು ಸಲಹೆ ಸೂಚನೆ ಕೊಟ್ಟಿದ ಮೇರೆಗೆ ಈ ಒಂದು ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಯಾಗಿ ಮೂಡಿಬರಲಿಕ್ಕೆ ನಮ್ಮ ಯುವ ಸಮೀಕರಣದ ನಮ್ಮ ಗೀತಾ ಮೇಡಮ್ ಅವರು ಕೂಡ ಇದರಲ್ಲಿ ಮುಖ್ಯಸ್ಥರಾಗಿರ್ತಾರೆ. ಈ ಒಂದು ಕಾರ್ಯಕ್ರಮ ಇವತ್ತೇನು ನಡೀತಾ ಇದೆ, ಈ ಒಂದು ಕ್ರೀಡಾಕೂಟ, ಇದಕ್ಕೆ ಮೊನ್ನೆ ಜಿಲ್ಲಾಧಿಕಾರಿಗಳು ಅತ್ಯಂತ ಮುತುವರ್ಜನೆ ವಹಿಸಿ ಈ ಒಂದು ಕ್ರೀಡಾಕೂಟಕ್ಕೆ ಬಹಳಷ್ಟು ಜನಸಂಖ್ಯೆಯಿಂದ ಭಾಗವಹಿಸಿ ಕ್ರೀಡಾಕೂಟವನ್ನು ಯಶಸ್ವಿಗೊಳಿಸಿಕೊಂಡಲ್ಲಿ ಅವರು ನಮಗೆ ಅತ್ಯಂತ ಸಹಕಾರವನ್ನು ಕೊಟ್ಟಿರ್ತಾರೆ. ಮತ್ತು ಮಾನ್ಯ ADC ಸಾಹೇಬರು ಕೂಡ ಈ ಒಂದು ಕ್ರೀಡಾಕೂಟಕ್ಕೆ ಅತ್ಯಂತ ಸಹಕಾರ ಕೊಟ್ಟು ಒಂದು ಕ್ರೀಡಾಕೂಟವನ್ನು ಯಶಸ್ವಿಗೊಳಿಸ್ತಾ ಇದ್ದಾರೆ. ಮತ್ತೆ ಈ ಒಂದು ಕ್ರೀಡಾಕೂಟಕ್ಕೆ ಮಾನ್ಯ ಜಿಲ್ಲಾಧಿಕಾರಿಗಳು ಆಗಮಿಸಬೇಕಾಗಿತ್ತು, ಆದ್ರೆ ಇವತ್ತಿನ ದಿವಸ ರೋನಿ ಮಿನಿಸ್ಟರ್ ಅವರ ವಿಡಿಯೋ ಮೀಟಿಂಗ್ ಇದೆ, ಕಾರಣಕ್ಕೋಸ್ಕರ ಅವತ್ತು ಬರ್ಲಿಕ್ಕಾಗಲಿಲ್ಲ. ಹಾಗಾಗಿ ಏನು ನಾವು ಎಂದಿನಂತೆ ಪ್ರತಿ ವರ್ಷ ನಾವು ಗಣ್ಯರನ್ನ ಆಹ್ವಾನಿಸಿ ಈ ಒಂದು ಕಾರ್ಯಕ್ರಮವನ್ನು ಪ್ರತಿ ಸಲ ಯಶಸ್ವಿಗೊಳಿಸ್ತಾ ಇದ್ದೀವಿ. ತಮ್ಮೆಲ್ಲರೂ ಕೂಡ ಎಲ್ಲರೂ ಅವರವರದೇ ಆಗಿರ್ತಕ್ಕಂಥ ಜವಾಬ್ದಾರಿಯಾಗಿ ಎಲ್ಲರೂ ಕೂಡ ತಂದೆ ಆಗಿರ್ತಕ್ಕಂಥ ಕೆಲಸಗಳನ್ನು ಮತ್ತೆ ಎಲ್ಲ ನಮ್ಮ ಕ್ರೀಡಾ ನೌಕರನ್ನು ಕೂಡ ಇಲ್ಲಿ ಕರ್ಕೊಂಡು ಬಂದಿರ್ತಕ್ಕಂಥದ್ದು ಅತ್ಯಂತ ಖುಷಿ ತರ್ತಕ್ಕಂಥ ಒಂದು ವಿಚಾರ ಆಗ್ತಕ್ಕಂಥದ್ದು. ಹಾಗೂ ಈ ಒಂದು ಸಂದರ್ಭದಲ್ಲಿ ನಮ್ಮನ್ನೆಲ್ಲ ಕೂಡ ಏನು ತಾವೆಲ್ಲ ಕೂಡ ಬಂದಿದ್ದೀರಾ, ಇವತ್ತು ಮಾನಸಿಕವಾಗಿ ಸದೃಢರಾಗಿರ್ಬೇಕು ಅಂತಂದ್ರೆ ದೈಹಿಕವಾಗಿ ಸದೃಢರಾಗಬೇಕು ಅಂತಕ್ಕಂಥದ್ದೊಂದು ಕಾರಣದಿಂದ ಎರಡು ದಿವಸ ಓವಡಿಯನ್ನ ನೀಡಿ ಇವತ್ತು ತಾವೆಲ್ಲ ಕೂಡ ಇಲ್ಲಿ ಭಾಗವಹಿಸಿ ತುಂಬಾ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸತಕ್ಕಂಥದ್ದು ವಿಶೇಷ. 1200-500 ಜನದ ಮೇಲೆ ಇವತ್ತು ರಿಜಿಸ್ಟ್ರೇಷನ್ ಮಾಡಿಕೊಂಡು ಈ ಒಂದು ಕ್ರೀಡಾಕೂಟಕ್ಕೆ ಭಾಗವಹಿಸಿದ್ದೀರಾ. ಆದ್ರೂ ಕೂಡ ಅತ್ಯಂತ ಬಿಸಿಲಿದ್ರು ಕೂಡ ನೀವು ಈ ಒಂದು ಕ್ರೀಡಾಕೂಟಕ್ಕೆ ಬಂದು ಆಗಮಿಸಿ ಬಹಳ ಹೊತ್ತು ತಾವು ಕೂಡ ಮೈದಾನದಲ್ಲಿ ಇದ್ರು. ಹೊರಗಡೆ ಹೊರಗಡೆ ಇರ್ತಕ್ಕಂಥವ್ರು ಕೂಡ ಹೊರಗಡೆ ಬಂದಿದ್ರೆ ನಮ್ಮ ಸಂಖ್ಯೆಯನ್ನ ಹೆಚ್ಚು ಗುರುತಿಸ್ಕೊಡ್ಲಿಕ್ಕೆ ಸಾಧ್ಯ ಆಗ್ತಿತ್ತು. ಆದ್ರೆ ತಾವೆಲ್ಲ ಕೂಡ ಬಿಸಿಲಿಗಾಗಿ ಹೊರಗಡೆ ಕೂತಿದ್ರು, ಮತ್ತೆ ಕ್ರೀಡೆ ಕೂಡ ಆಡ್ಬೇಕಾಗ್ತದೆ, ಬಿಸಿಲು ಅಂತ ಹೇಳಿ ಹೊರಗಡೆ ಇರ್ಲಿಕ್ಕೆ ಆಗೋದಿಲ್ಲ, ಕ್ರೀಡೆಯಲ್ಲಿ ಭಾಗವಹಿಸಬೇಕಾಗ್ತದೆ. ಮತ್ತೆ ತಮ್ಮ ಆರೋಗ್ಯದ ಬಗ್ಗೆ ತಮಗೆ ಗಮನ ಇಲ್ಲ, ಯಾಕಂತಂದ್ರೆ ಆರೋಗ್ಯ ಒಂದ್ ಸ್ವಲ್ಪ ಅಷ್ಟಕ್ಕಷ್ಟೇ ಇರ್ತಕ್ಕಂಥವ್ರು ದಯವಿಟ್ಟು ಈ ಉತ್ಸಾಹದಲ್ಲಿ ಏರುಪೇರು ಮಾಡ್ಕೊಳ್ಳೋದು ಅವಶ್ಯಕತೆ ಇಲ್ಲ. ದಯವಿಟ್ಟು ಅವರು ಕೂಡ ನೀವು ಭಾಗವಹಿಸಿ, ಆದ್ರೆ ತಮ್ಮ ಆರೋಗ್ಯದ ಬಗ್ಗೆ ಗಮನ ಇಲ್ಲ ಅಂತ ಹೇಳಿ ನಾನು ತಿಳ್ಕೊಂತ ಇದ್ದೀನಿ. ಇವತ್ತು ನಮ್ಮನ್ನೆಲ್ಲ ಕೂಡ ಈ ಒಂದು ಕ್ರೀಡೆಯಲ್ಲಿ ಭಾಗವಹಿಸ್ಲಿಕ್ಕೆ ಉರುದುಂಬಿಸ್ಲಿಕ್ಕೆ ಆಗಿ ನಮ್ಮ ಜೋಡತಿಗಳಾಗಿರ್ತಕ್ಕಂಥ ನಮ್ಮ MLA ಸಾಹೇಬರು ಮತ್ತೆ MLC ಸಾಹೇಬ್ ಇಬ್ಬರು ಬಂದಿರತಕ್ಕಂಥದ್ದು ಬಹಳ ವಿಶೇಷವಾಗಿರ್ತಕ್ಕಂಥ ಒಂದು ಸಂದರ್ಭ. ಈ ನಮ್ಮ ವಿವಿಧ ಇಲಾಖೆಗಳು ನಗರಸಭೆಯಿಂದ ಇದ್ದು ನಮ್ಮ ಆಡಿಕೆ ಆಗಿರ್ಬೋದು, ಮತ್ತೆ ಈ ನಿರ್ಮಿತಿ ಕಾನಂದ್ ಅವರಾಗಿರ್ಬೋದು, ಕಿಡಾಲ್ ಅವರಾಗಿರ್ಬೋದು, ಎಲ್ಲರದ್ದು ಅವ್ರದೇ ಆಗಿರ್ತಕ್ಕಂಥ ಸಹಕಾರ ಆಗಿರ್ಬೋದು, ವಿವಿಧ ಎಲ್ಲ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಈ ಒಂದು ಕ್ರೀಡಾಕೂಟಕ್ಕೆ ಸಹಕಾರ ಕೊಟ್ಟಿದ್ದಾರೆ. ಅದನ್ನು ಕೂಡ ನಾನು ಮರೆಯೋದಿಲ್ಲ ಅಂತಕ್ಕಂಥ